ಒಂದು ನೇರ ಪ್ರಶ್ನೆ ಸರ್, ಪ್ರಶಾಂತ್ ಸಂಬರ್ಗಿ ಅವರು ಜಗಳ ಗಂಟನ ಅಥವಾ ಆ ಪರಿಸ್ಥಿತಿಗಳು ಆ ನೇರ ನುಡಿಯ ವ್ಯಕ್ತಿತ್ವ ನಿಮ್ಮನ್ನ ಆ ರೀತಿ ಪೋರ್ಟ್ರೇ ಮಾಡುತ್ತದೆ ಕೆಲ ಸಂದರ್ಭದಲ್ಲಿ ಅಂತ? ಪ್ರತಿ ಸಲ ಪ್ರಶಾಂತ್ ಸಂಬರ್ಗಿಯನ್ನ ಸಣ್ಣ ಸಣ್ಣ ತಪ್ಪುಗಳನ್ನ ಕಂಡುಹಿಡಿಯೋದ್ರಲ್ಲಿ ಅವರು ನಿರಂತರವಾಗಿದ್ದು, ಅವರು ಪರ್ಪಸ್ ಆಗಿ ನನ್ನನ್ನ ಹೇಗಾದ್ರೂ ಮಾಡಿ ತಪ್ಪು ಕಂಡು ಹಿಡಿದು ನನ್ನನ್ನ ಕಪ್ಪು ಮಸಿ ಬೆಳಿಬೇಕಂತ ಒಂದು ಹುನ್ನಾರ ಮತ್ತು ಒಂದು ಕಾರ್ಯಕ್ರಮ ಮಾಡಿಕೊಂಡಾಗ, ಒಂದು ಊಟದ ರಾಜಕೀಯದಲ್ಲಿ ನಾನು ಎರಡು ಮೊಟ್ಟೆ ತಿಂದೆ ಅಂತ ಹೇಳಿ ಮೊಟ್ಟೆ ಕಳ್ಳ ಅಂತ ಹೇಳೋದು, ಚಪಾತಿ ಎಕ್ಸ್ಟ್ರಾ ತಿಂದೆ ಅಂತ ಹೇಳಿ ಚಪಾತಿ ಚಕ್ರವ್ಯೂಹದಲ್ಲಿ ಸಿಲುಕಿ ಹಾಕಿಸಿದ್ರು, ಹೀಗೆ ಅನೇಕ ಪ್ರಸಂಗಗಳಲ್ಲಿ ನನ್ನನ್ನ ಸಿಕ್ಕಾಕ್ಸಿದ್ದಾರೆ. ಮೊಟ್ಟೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಆ ಮನೆಯಲ್ಲಿ ಎಷ್ಟೆಷ್ಟು ಮೊಟ್ಟೆಗಳು ಅವ್ರವ್ರಿಗೆ ಬೇಕಾದಾಗ ಅವ್ರು ತಿನ್ಕೊಂಡಿದ್ದಾರೆ. ರಾತ್ರಿ ನಾವೆಲ್ಲ ಮಲಗಿದಾದ್ಮೇಲೆ ತಿಂದಿದ್ದಾರೆ, ಚಪಾತಿ ತಾವ್ ತಾವ್ ಮಾಡ್ಕೊಂಡು ತಿಂದಿದ್ದಾರೆ, ತುಪ್ಪ ಮುಗಿಸಿದ್ದಾರೆ. ಆದ್ರೆ ನಾನು ಎಲ್ಲೋ ಒಂದ್ ಕಡೆ ಒಂದು ಅರ್ಧ ಚಮಚೆ ತುಪ್ಪ ಹಾಕೊಂಡ್ರೆ ಅದನ್ನ ಎತ್ತಿ ತೋರಿಸೋರು. ನಾನೊಂದು ಎಕ್ಸ್ಟ್ರಾ ಮೊಟ್ಟೆ, ವೈಷ್ಣವಿ ಕಿಚನ್ ಹೆಡ್ ಆಗಿರೋ ಒಂದು ಎಕ್ಸ್ಟ್ರಾ ಮೊಟ್ಟೆ ಕೊಡಿ, ಯಾಕೆ ಹೊಟ್ಟೆ ಹಸಿತ ಇದೆ ಅಂತ ಹೇಳಿದಾಗ, ಒಂದು ಮೊಟ್ಟೆ ಒಡೆದೋಗಿದೆ ಅದರಲ್ಲೇ ಮಾಡ್ಕೊಡ್ಲ ಅಂತ ಹೇಳಿ ನನಗೆ ಮೊಟ್ಟೆ ಕೊಟ್ಟು ನನ್ನನ್ನ ಮೊಟ್ಟೆ ಕಳ್ಳ ಅಂತ ಹೇಳಿ ಅದನ್ನ ಒಂದು ದೊಡ್ಡ ಕತೆ ಬರೀತಾರೆ. ಹೀಗೆ ಯಾವಾಗ ನನ್ನ ಬಗ್ಗೆ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನ ಕಂಡುಹಿಡಿಯಕ್ಕೆ ಈ ಗುಂಪು ತಯಾರಾಗಿದೆ ಅಂದಾಗ, ಯಾವಾಗ ನನಗೆ ಗೊತ್ತಾಯ್ತೋ ಆಗ ನಾನು ಅವ್ರಿಗೆ ತಿರುಗೇಟು ಕೊಡಕ್ಕೆ ಶುರು ಮಾಡಿದೆ. ನಾನು ಜಗಳ ಗಂಟನಲ್ಲ, ನಾನು ನಿಂತಿದ್ದು ನಿಖರವಾಗಿ ಸತ್ಯದ ಪರವಾಗಿ, ಮತ್ತು ಒಂದು ಡೆಮೋಕ್ರೆಟಿಕ್ ಸೆಟಪ್ ಅಲ್ಲಿ ಒಂದು ಅನ್ಯಾಯ ಆಗ್ತಾ ಇದೆ, ಇಲ್ಲಿ ಯಾರೋ ಒಂದೊಬ್ಬರನ್ನ ತಪ್ಪು ಕಂಡು ಹಿಡಿತಾ ಇದ್ದಾರೆ, ಇದ್ರ ವಿರುದ್ಧ ನಿಂತಿದ್ದು ಪ್ರಶಾಂತ್ ಸಪ್ಪರಿಗೆ. ವಾ, ಬಿಗ್ ಬಾಸ್ ಮನೆಗೂ ಹೋಗೋಕ್ಕೂ ಮುಂಚೆ ಸಾಕಷ್ಟು ಜನರಿಗೆ ತಾವು ಪರಿಚಿತರು, ತಮ್ಮದೇ ಆದ ಹೋರಾಟ ಆಗಿರ್ಬೋದು, ಆ ಮೂಲಕ ಸದ್ದು ಮಾಡ್ತಾ ಇರ್ತೀರಿ, ಆ ಮೂಲಕ ಸುದ್ದಿ ಆಗ್ತಾ ಇದ್ರಿ. ಸೊ ಮುಂದೇನು ಪ್ರಶಾಂತ್ ಸಂಬರ್ಗಿ ಅವರ ಒಂದು ಜರ್ನಿ ಬ್ಯೂಟಿಫುಲ್, ಒಂದು ಎಕ್ಸ್ಪೀರಿಯನ್ಸ್ ಮುಗೀತು, ಬಿಗ್ ಬಾಸ್ ಒಂದು ಎಕ್ಸ್ಪೀರಿಯನ್ಸ್ ಮುಗೀತು, ವಾಟ್ ನೆಕ್ಸ್ಟ್? ಸೇಮ್ ಓಲ್ಡ್ ನಿಮ್ಮ ಥಾಟ್ಸ್, ನಿಮ್ಮ ಏನು ಆಲೋಚನೆಗಳು, ವಿಚಾರಗಳು, ಹೋರಾಟ, ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗೆ ಕಾರಣಕರ್ತನಾಗಬೇಕು ಅನ್ನೋಂಥ ಆ ಒಂದು ನಿಮ್ಮ 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 ಆಲೋಚನೆಗಳೇನಿದೆಯೋ ಅದೇ ಥರ ಮುಂದುವರಿಯುತ್ತಾ ಇನ್ನು ಮುಂದೇನು ಕೂಡ? ಪ್ರಶಾಂತ್ ಸಂಬರ್ಗಿ ಈಗ ಇನ್ನು ಮೂರು ಚಿತ್ರಗಳ ಒಂದು ಅವಕಾಶ ಸಿಕ್ಕಿದೆ. ನಾನು ಬಣ್ಣ ಹಚ್ಚುತ್ತೇನೆ. ನನ್ನನ್ನ ಕಲಾವಿದರಾಗಿ ಮಾಡಿದ್ದು ಬಿಗ್ ಬಾಸ್ ವೇದಿಕೆ. ಈ ಕಲಾವಿದರ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಗೆ ತಗೊಂಡು ಹೋಗಿದ್ದು. ನಾನು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಒಂದು ಸಪೋರ್ಟಿಂಗ್ ಆಕ್ಟರ್ ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಿಮ್ಮ ನಿಮ್ಮ ಮುಂದೆ ಕಾಣ್ಬೋದು. ಹಾಗೆ ನಾನು 2 ವರ್ಷಗಳ ಹಿಂದೆ ಒಂದು ಪಾಪದ ದುಡ್ಡು ಇನ್ ಫಿಲಂ ಇಂಡಸ್ಟ್ರಿ ಬಗ್ಗೆ ಒಂದು ಅಂಕನ ಬರೆದಿದ್ದೆ, ಅದ್ರ ಬಗ್ಗೆ ಅನೇಕ ಮಾಹಿತಿಗಳನ್ನ ಪಡೆದಿದ್ದೆ. ಕೆಸಿನೋ ಇಂದ ಬಂದಿರತಕ್ಕಂತಹ ದುಡ್ಡು, ಪಾಪದ ದುಡ್ಡು ಚಿತ್ರರಂಗಕ್ಕೆ ಯೂಸ್ ಆಗ್ತಾ ಇದೆ ಅಂತ ನಾನು ಒಂದು ಅಂಕಣ ಬರೆದಿದ್ದೆ January 4, 2019. ಅದ್ರ ಬಗ್ಗೆ ಅನೇಕ ಪ್ರಶಂಸೆಗಳು ಬಂದಿದ್ವು. ಅನೇಕರು ಮಾಹಿತಿಯನ್ನ ನನಗೆ ಇಮೇಲ್ ಮುಖಾಂತರ ಮತ್ತು ನನ್ನ ಆಫೀಸ್ಗೆ ತಂದು ತಲುಪಿಸಿದ್ದಾರೆ. ನಾನು ಅನೇಕ RTI ಕಾಪಿಗಳಲ್ಲಿ ಇನ್ಕಮ್ ಟ್ಯಾಕ್ಸ್, GST ಬೈ ಥಿಯೇಟರ್ ಓನರ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಅದರ ವಿಶ್ಲೇಷಣೆ ಮತ್ತು ಅದರ ಒಂದು ಕರ್ನಾಟಕದ ಜನತೆಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಬರುತ್ತೆ. 26 ಆಗಸ್ಟ್ 2021 ಒಂದು ವರ್ಷ ಆಗುತ್ತೆ NCB ಅವರ ಮಾಡಿದ ಒಂದು ಕರ್ನಾಟಕ ಸ್ಯಾಂಡಲ್ವುಡ್ ಡ್ರಗ್ ಕೇಸಿನ ಬಗ್ಗೆ. ಅವಾಗ ನಾವು ಧ್ವನಿ ಎತ್ತು, ಯಾರ್ಯಾರು ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ನನ್ನ 3 ವರ್ಷದ ಒಂದು ಡ್ರಗ್ ರಿಹಬಿಲಿಟೇಷನ್ ಸಿಕ್ಕ 145 ಜನರ ಒಂದು ಮಾಹಿತಿಯನ್ನ ಕೊಲಾಬರೇಟ್ ಮಾಡಿ ಅವ್ರಿಗೆ ಎಲ್ಲಿ ಸಿಗ್ತಾ ಇತ್ತು ಅನ್ನೋದನ್ನ ನಾನು ಅವಾಗ ಕೊಟ್ಟಿದ್ದೆ. ಆ ಮಾಹಿತಿ ಮೇಲೆ ಅದು ಹೆಲ್ಪ್ ಆಯ್ತು. ಅದರಿಂದ ನೀವು ನೋಡಿರ್ಬೋದು ರಾಗಿಣಿ ಸಂಜನ ಅವ್ರು ಜೈಲ್ಗೆ ಹೋಗಿದ್ರು. ಸೊ ಈ 26ಕ್ಕೆ ಅಥವಾ January 15, 2021 ಕರ್ನಾಟಕ ಡ್ರಗ್ ಮುಕ್ತ ಮತ್ತು ಭಾರತ ಡ್ರಗ್ ಮುಕ್ತ, ಅದಕ್ಕಾಗಿ ಒಂದು ಹಾಡು ಮತ್ತು ಯುವ ಜನತೆಗೆ ಒಂದು ಸಂದೇಶ ಕೊಡುವ ಒಂದು ವಿಡಿಯೋ ಆಲ್ಬಮ್ ಅನ್ನ ನಾನು 9 ಭಾಷೆಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಅದನ್ನ ಸಾಹಿತ್ಯ ಬರೆದಿರೋದು ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಸಂಗೀತ ಕೊಟ್ಟರು ಧರ್ಮ ವಿಶ್ ಅವರು. ಈ ಇಷ್ಟು ಕಾರ್ಯಕ್ರಮಗಳು ಪ್ರಶಾಂತ್ ಸಂಬರ್ಗಿಯನ್ನ 2020-21 ವರೆಗೂ ಬಿಸಿ ಇಟ್ಟಿದೆ. ಸ್ಯಾಂಡಲ್ವುಡ್ ಡ್ರಗ್ ಇಶ್ಯೂ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ, ಪುಸ್ತಕದ ಶೀರ್ಷಿಕೆ ಶುಗರ್ ಡ್ಯಾಡಿ ಅಂತ. ಯಾವ ಸತ್ಯಗಳನ್ನ ನಾನು ಹೇಳಿದ್ದೆ ಮತ್ತು ಯಾವ್ದನ್ನ ಹೇಳಕ್ ಆಗದೆ ಇರೋದನ್ನ ನಾನು ಮುಂದಿನ ದಿನಗಳಲ್ಲಿ November 1, 2021 ಅದು ಶುಗರ್ ಡ್ಯಾಡಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬಿಡುಗಡೆ ಆಗ್ತಾ ಇದೆ. ಒಂದು 100 ಪುಟದ ಪುಸ್ತಕ. ಎಂಟೈರ್ ಡ್ರಗ್ ಸ್ಕ್ಯಾಂಡಲ್ ಅಲ್ಲಿ ಯಾರು ಬಚಾವ್ ಆದ್ರು, ಹೇಗ್ ಬಚಾವ್ ಆದ್ರು, ಯಾರ ಇನ್ಫ್ಲುಯೆನ್ಸ್ ಇಂದ ಬಚಾವ್ ಆದ್ರು, ಇದರ ಬಗ್ಗೆ ಒಂದು ಸಮಗ್ರ ತನಿಖೆ. ನಾನು ನೋಡಿದ್ದು ಕಂಡಿದ್ದನ್ನ ನಾನು ಕರ್ನಾಟಕದ ಜನತೆಗೆ ಬಿಡ್ತಾ ಇದ್ದೀನಿ. ಇಷ್ಟು ಕಾರ್ಯಕ್ರಮ ನಾನು ಈ 1 ವರ್ಷ ನನ್ನನ್ನು ಬಿಸಿ ಮತ್ತಷ್ಟು ಹೆಚ್ಚು ಮಾಡ್ತಾ ಇದ್ರಿ. ನಾನು ಕೂಡ ವೈಟಿಂಗ್ ಆ ಪುಸ್ತಕವನ್ನು ಓದೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ತಾವು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಕಂಟೆಸ್ಟೆಂಟ್ ಮಾತ್ರ ಅಲ್ಲ,
ಕೆಲವರಿಗೆ ತಂದೆಯಾಗಿ, ಕೆಲವರಿಗೆ ಅಣ್ಣನಾಗಿ, ಕೆಲವರಿಗೆ ತಮ್ಮನಾಗಿ, ಕೆಲವರಿಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ, ಒಬ್ಬ ಮೆಂಟರ್ ಆಗಿ ಅದ್ಭುತವಾಗಿ Thank you and wish you all the best for Big Boss 9 Kannada. Sovana Machiwada from news and journalism field. Advance wishes to you. Kalave uttara kodute sir. Thank you so much. Tamma cinemagala mulaka mattashtu ranjisi hagene samajamukhi karyagala mulakanu kodutavu. Sakashtu kelasagalannu martta idiri. Nimminda sakashtu kelasagalannu sakashtu nirikshegalannu ittukondidini. Elladukku kuda olledagli tavu kannante ella kansugalu kuda kansagli antha preetinda haaristini sir. Thank you very much. Ellaru surakshitavagi maneyalli iri. ಸರ್ಕಾರದ ನಿಯಮಗಳನ್ನು ಪಾಲಿಸಿ ಸರ್ಕಾರಕ್ಕೆ ಕೈ ಜೋಡಿಸಿ ಕರೋನಾದಿಂದ ನಾವು ಈಗ ಜಯ ಗಳಿಸಬೇಕು. ವ್ಯಾಕ್ಸಿನೇಷನ್ ಎಲ್ಲರಿಗೂ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸೋಮಣ್ಣ, ಈ ಅಂತ ಅದ್ಭುತವಾದ ವೇದಿಕೆಯನ್ನು ಕೊಟ್ಟಿದ್ದೀರಾ ನನ್ನ ಮನದಾಳದ ಮಾತನಾಡಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಕರ್ನಾಟಕಕ್ಕೆ ನ್ಯೂಸ್ ಫಸ್ಟ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದು ಈ ವಾರದ ಬಿಗ್ ಬಾಸ್ ಕತೆ ಪ್ರಶಾಂತ ಸಂಬರಿಗೆ. ಜೊತೆಗೆ ಇನ್ನಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ. News first, Pratikshana.